ಹಾಯ್ ಫ್ರೆಂಡ್ಸ್, ಅಮರ್ ಕರುನಾಡು ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಹೆಲ್ತಿಯಾಗಿರೋ ಮಿಲ್ಲೆಟ್ ನೂಡಲ್ಸ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ. ನೋಡಿ, ಇಲ್ಲಿ ಬೀನ್ಸ್ ಒಂದು 10 ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ 2. ಹಸಿಮೆಣಸಿನ್ಕಾಯಿ 3-4, ನೀರುಳ್ಳಿ 1 ಹೆಚ್ಚಿಟ್ಕೊಂಡಿದ್ದೀನಿ, ಟೊಮ್ಯಾಟೊ 1 ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಮಿಲ್ಲೆಟ್ ನೂಡಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾಕೆಟು ಬರ್ನಿಯಾ ಅಡ್ದು ಇದರಲ್ಲಿ ಮೈದಾ ಮಿಕ್ಸ್ ಇರೋದಿಲ್ಲ. ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಏನೇನಿದೆ ಅನ್ನೋದು ನೋಡೋದಾದರೆ, ಪ್ರೋಟೀನ್ಸ್ 9 ಗ್ರಾಮ್ ಇದೆ, ಕಾರ್ಬೋಹೈಡ್ರೇಟ್ಸ್ ನೋಡಿ 58.4 ಗ್ರಾಮ್ಸ್ ಇದೆ. ತುಂಬಾ ಹೆಲ್ತಿ ಇದು, ಅದಕ್ಕೆ ಇದನ್ನು ಇವತ್ತು ನಾನು ಪ್ರಿಫರ್ ಮಾಡಿದ್ದೀನಿ. ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಈಗ ಒಂದು ಪಾತ್ರೆಗೆ 1 ಲೀಟರ್ ನೀರು ಹಾಕಿಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ನೂಡಲ್ಸು ಉದುದ್ರಾಗಿ ಬೇಯುತ್ತೆ. ನೀರು ಚೆನ್ನಾಗಿ ಕುದ್ದಾದ್ಮೇಲೆ ನೂಡಲ್ಸ್ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನ ಹೀಗೆ ಒಂದು 10 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನೋಡಿ, ಚೆನ್ನಾಗಿ ಬೆಂದಿದೆ ನೂಡಲ್ಸ್. 10 ನಿಮಿಷ ಬೇಯಿಸಿದ್ದೀನಿ. ಈಗ ಸ್ಟೌ ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ. ತಣ್ಣೀರು ಹಾಕ್ಕೊಂಡು ಈ ರೀತಿ ಬಸ್ಕೋಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಬಾಂಡ್ಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ್ಮೇಲೆ ನೀರುಳ್ಳಿ, ಕ್ಯಾರೆಟ್, ಬೀನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಬೇಯಿಸ್ಕೋಬಾರ್ದು. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಬೇಗ ಬೆಂದ್ಬಿಡುತ್ತೆ, ಅದಕ್ಕೆ ಲಾಸ್ಟ್ ಹಾಕ್ತಾ ಇದ್ದೀನಿ. ಈಗ ಚಿಟಿಕಿ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಯಾಕಂದರೆ ಇದರಲ್ಲಿ ಮಸಾಲ ಪೌಡರ್, ನೂಡಲ್ಸ್ ಮಸಾಲ ಪೌಡರಲ್ಲೇ ಉಪ್ಪೆಲ್ಲ ಇರುತ್ತೆ, ಅದಕ್ಕಾಗಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ನೋಡಿ, 1 ಸ್ಯಾಚೆಟ್ ನೂಡಲ್ಸ್ ಮಸಾಲ ಪೌಡರ್ನ ಓಪನ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಬೇಯಿಸ್ಕೊಂಡಿರೋ ನೂಡಲ್ಸ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನೂಡಲ್ಸ್ ಮಸಾಲ ಪೌಡರ್ ಯೂಸ್ ಮಾಡಿರೋದ್ರಿಂದ ಯಾವುದೇ ಸಾಸ್ನ ಯೂಸ್ ಮಾಡ್ತಾ ಇಲ್ಲ, ಹಾಗೆ ರುಚಿಯಾಗಿರುತ್ತೆ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ.